मराठी तुप्प राज्यद्यंत हलवु कड़े केलवे क्षण लाइव रिपोर्टिंग तक बर्ती ना सहोद्योगी बेरे बेरे भागदे हे रियाक्षन को तोर्ती मीन वाइल नम जो नेर संपर्क अतिथि बेलगवी श्री दीपक कन्नडपर होराटगार कर्नाटक रक्षणा वेदिक जिला घटक रुवारी दीपक हंत के नमद पेशेंस ताळ्मे अंत प्रति क्षण अदन्न केदकी 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 अदन्न मत्ते दोड्ड मट्टदल्लि बेंकि ज्वाले आगोवागि माड्तारे बेरेवरु माड्तारे परवागिल्ल ओळगिरोरु हेंगे माड्तारे अंदाग एनु अन्सुत्ते वाट नेक्स्ट एनु माडबेकु अंतीरि सर एनु इवत्तु महाराष्ट्रदिंद इडी भारतद ओक्कूटद व्यवस्थेगे धक्के बर्ता इदे ಇಲ್ಲಿ ಅಂತೂ ಸಂಪೂರ್ಣವಾಗಿ ಪದೇ ಪದೇ ಗೊಂದದ ಹೇಳಿಕೆ ಕೊಡೋದ್ರ ಮುಖಾಂತರ ಇಲ್ಲಿ ಒಂದು ಕಾನೂನು ವ್ಯವಸ್ಥೆ ಧಕ್ಕೆ ತರುವಂತ ಕೆಲಸ ಮಹಾರಾಷ್ಟ್ರದ ಸರ್ಕಾರದವರು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸರ್ಕಾರದವರು ಯಾಕೆ ಅವರ ಮೇಲೆ ಕಠಿಣ ಕ್ರಮವನ್ನ ತಗೊಳ್ಳೋದಿಲ್ಲ ಅನ್ನುವಂತದ್ದು ನಮಗೆ ಪ್ರಶ್ನೆ ಆಗಿದೆ ಇಷ್ಟೊಂದು ಹೇಳಿಕೆ ಕೊಟ್ಟರು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತ ಮುಖ್ಯಮಂತ್ರಿಗಳು ಯಾಕೆ ತಮ್ಮ ಹೇಳಿಕೆಯನ್ನ ಕೊಡ್ತಾ ಇಲ್ಲ ಮಹಾರಾಷ್ಟ್ರದ ಸರ್ಕಾರದ ವಿರುದ್ಧ ಅವರ ಮೊಂಡತನವನ್ನ ಅವರ ಒಂದು ಕಿವಿ ಹಿಂಡುವಂತ ಕೆಲಸ ಯಾಕೆ ಮಾಡ್ತಾ ಇಲ್ಲ ನೀವು ಕೇಂದ್ರದ ಸರ್ಕಾರ ನಿಮ್ಮದೇ ಇದೆ ಕೇಂದ್ರದಿಂದ ಒತ್ತಡ ತರುವಂತ ಕೆಲಸ ಮಾಡ್ರಲ್ಲ ಸುಪ್ರೀಂ ಕೋರ್ಟ್ ಒಳಗೆ ಬೆಳಗಾವಿ ಗಡಿ ವಿಚಾರರು ಇನ್ನೂ ಇದೆ ಇರುವ ಕಾರಣಕ್ಕಾಗಿ ಇವರು ಅಲ್ಲಿ ಏನಾದರೂ ಮುಂಬೈ ಒಳಗಡೆ ಕೂತ್ಕೊಂಡು ಪೂನಾದ ಒಳಗಡೆ ಕೂತ್ಕೊಂಡು ಪದೇ ಪದೇ ಏನಾದರೂ ಹೇಳಿಕೆಯನ್ನ ಕೊಡೋದು ಅವ್ರ ಕನಸಾಗಿತ್ತು ಇವ್ರ ಕನಸಾಗಿತ್ತು ಬೆಳಗಾವಿನ ನಾವು ಮಹಾರಾಷ್ಟ್ರಕ್ಕೆ ಸೇರಿಸೇ ಬಿಡ್ತೀವಿ ಅಂತಂದು ಹೇಳಿಕೆ ಕೊಡೋದ್ರಿಂದ ಇಲ್ಲಿ ಸಂಪೂರ್ಣವಾಗಿ ಗೊಂದಲದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಅದಕ್ಕೆ ಸರ್ಕಾರ ಯಾಕೆ ಕನ್ನಡದ ಅಸ್ಮಿತೆ ಬಗ್ಗೆ ಕಾಳಜಿ ಇಲ್ಲ ಕನ್ನಡದ ಬಗ್ಗೆ ಯಾಕೆ ಕಳಕಳಿ ಇಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಸರ್ ಇವತ್ತು ಯಾರಾದರೂ ಮಹಾರಾಷ್ಟ್ರದೊಳಗಡೆ ಹೋಗಿ ಸಾಕಷ್ಟು ಸಾವಿರಾರು ಲಕ್ಷ ಗಂಟ್ಲೆ ಕನ್ನಡಿಗರು ನೀವು ಅಕ್ಕಲಕೋಟು ಜತ್ತು ಮಿರಾಜ್ ಒಳಗಡೆ ಸಾಕಷ್ಟು ಲಕ್ಷ ಗಂಟ್ಲೆ ಕನ್ನಡಿಗರು ಬದುಕ್ತಾ ಇದ್ದಾರೆ ಸರ್ ಅಲ್ಲಿ ಅವರ ಕನ್ನಡಿಗರು ಮರಾಠಿಗರಾಗಿ ಬದುಕ್ತಾ ಇದ್ದಾರೆ ಅವ್ರು ಯಾರು ಆ ಭಾಗವನ್ನ ಕರ್ನಾಟಕ ಸೇರಿಸ್ರಿ ಅಂತ ಯಾವತ್ತು ಮಾತಾಡೋದಿಲ್ಲ ಮಾತಾಡಕ್ಕೂ ಮಹಾರಾಷ್ಟ್ರ ಸರ್ಕಾರದವರು ಬಿಡುವುದಿಲ್ಲ ಅಲ್ಲಿಯ ಜನ ಬಿಡುವುದಿಲ್ಲ ಅಲ್ಲಿಯ ಸಂಘಟನೆಗಳು ಬಿಡುವುದಿಲ್ಲ ಅಂತ ಸಂದರ್ಭದೊಳಗಡೆ ಇಲ್ಲಿ ನಮ್ಮ ನಾಡಿನಲ್ಲಿ ಇದ್ಕೊಂಡೇ ಇವರು ಬೇಕಾದಂತ ಹೇಳಿಕೆಯನ್ನ ಕೊಟ್ರೆ ನಮ್ಮ ಸರ್ಕಾರದವರು ಯಾಕೆ ಬಿಡ್ತಾ ಇದ್ದಾರೆ ಮಾತು ನಿಮ್ಮ ಕೊನೆ ಮಾತು ಮುಖ್ಯಮಂತ್ರಿಗಳು ಒಂದ್ ಕಡೆ ಮಾಡಬೇಡಿ ನಿರ್ದಾಕ್ಷಿಣ್ಯ ಕ್ರಮ ಅಂತಿದ್ದಾರೆ ನಿಮ್ಮ ಉತ್ತರ ಏನಿದಕ್ಕೆ ಸರ್ ನಿರ್ದಾಕ್ಷಿಣ್ಯ ಕ್ರಮ ಯಾರ ಮೇಲೆ ತಗೊಳ್ಬೇಕು ಅವ್ರ ಮೇಲೆ ತಗೊಳ್ರಿ ಹೋರಾಟ ಅಂದ್ರೆ ಇದು ಅವರ ಎಲ್ಲರ ಪ್ರತಿಯೊಬ್ಬರ ಹಕ್ಕು ಹೋರಾಟ ಮಾಡೋದನ್ನ ನೀವು ಹತ್ತಿಕೊಂಡ ಕೆಲಸ ಮಾಡಿದ್ರೆ ಎಲ್ಲೋ ಸರ್ಕಾರ ಕನ್ನಡ ವಿರೋಧಿ ಸರ್ಕಾರ ಅನ್ಸ್ಬಿಡುತ್ತೆ ಹಾಗಾಗಬಾರ್ದು ದಯವಿಟ್ಟು ಹೋರಾಟ ಮಾಡೋರ್ಗೆ ಅವಕಾಶ ಮಾಡಿಕೊಡ್ರಿ ಯಾರು ಮಹಾರಾಷ್ಟ್ರದೊಳಗಡೆ ಕೂತ್ಕೊಂಡು ಇಂಥ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೋ ಅಂತವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮ ತಗೊಳ್ರಿ ಅನ್ನೋದು ನನ್ನ ಸರ್ ಎಸ್ ಥ್ಯಾಂಕ್ ಯು ಸೋ ಮಚ್ ದೀಪಕ್ ಅವರೇ ನ್ಯೂಸ್ 18 ಜೊತೆ ಜಾಯಿನ್ ಆಗಿದ್ದಕ್ಕೆ ರಾಜ್ಯಾದ್ಯಂತ ಹಲವಾರು ಭಾಗದ ಜನ ಅಲ್ಲೂ ಕೂಡ ಹೋರಾಟ ತಮ್ಮ ಅನಿಸಿಕೆಯನ್ನು ಹಂಚಿಕೊತಿದ್ದಾರೆ ಮಾತಾಡ್ತಿದ್ದಾರೆ ಹಾಗಾದ್ರೆ ಅಲ್ಲೆಲ್ಲ ಏನಂತ ಇದ್ದಾರೆ ಲೆಟ್ಸ್ ಗೋ ನೇರವಾಗಿ ಕಲಬುರಗಿಗೆ ಹೋಗ್ತಿದ್ದೀನಿ ನನ್ನ ಸಹೋದ್ಯೋಗಿ ಶಿವರಾಮ ಸುಂಡಿ ಲೈವ್ ಜಾಯಿನ್ ಆಗಿದ್ದಾರೆ ಕೆಲವೇ ಕ್ಷಣದಲ್ಲಿ ಮೈಸೂರಿಗೆ ಹೋಗ್ತೀನಿ ಪುಟ್ಟಪ್ಪ ಕೂಡ ಲೈವ್ ಜಾಯಿನ್ ಆಗ್ತಿದ್ದಾರೆ ಪುಟ್ಟಪ್ಪ ವೆಲ್ಕಮ್ ಅಂಡ್ ಶಿವರಾಮ ಸುಂಡಿ ನಮಸ್ಕಾರ ಸ್ವಾಗತ ಬಹಳ ಬೇಜಾರ್ ಒಂದು ಕಡೆ ಆಕ್ರೋಶ ಇನ್ನೊಂದು ಕಡೆ ಕನ್ನಡಿಗರಿಗೆ ಇವತ್ತಿನ ಈ ಬೆಳವಣಿಗೆ ಕಲಬುರಗಿ ಭಾಗದಲ್ಲಿ ಏನು ಹೇಳ್ತಾರೆ ಆ ಭಾಗದ ಜನ ಮಾತಾಡ್ಸಿ ಪ್ಲೀಸ್ ಗೋ ಅಹೆಡ್ ಹರೀಶ್ ಖಂಡಿತ ಇದೇನು ಸರ್ಕಾರದ ರಾಜ್ಯ ಸರ್ಕಾರದ ನಡೆ ಮತ್ತು ಮಹಾರಾಷ್ಟ್ರ ಜನಪ್ರತಿನಿಧಿಗಳ ನಡೆ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ ಒಂದ್ ಕಡೆ ಮರಾಠ ಏನು ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಈಗಾಗಲೇ ವಿರೋಧ ವ್ಯಕ್ತವಾಗಿ ಹೋರಾಟ ಆಗ್ತಾ ಇತ್ತು ಮತ್ತೊಂದು ಕಡೆ ಏನು ಮಹಾರಾಷ್ಟ್ರ ಏನು ಡಿಸಿಎಂ ಹೇಳಿಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಈಗ ನಾವು ಅವ್ರನ್ನೇ ಮಾತಾಡ್ತೀನಿ ನಾವೀಗ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿದ್ದೇವೆ ಇಲ್ಲಿ ಸಾಕಷ್ಟು ಕನ್ನಡಪರ ಸಂಘಟನೆ ಮುಖಂಡರು ಮತ್ತು ಬೇರೆ ಬೇರೆ ಸಂಘಟನೆ ಮುಖಂಡರು ನಾಗರಿಕರು ಇದ್ದಾರೆ ಈಗೇನು ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದೆ ಮತ್ತೊಂದು ಕಡೆ ಡಿಸಿಎಂ ಹೇಳಿಕೆ ಏನು ಹೇಳ್ತೀರಿ ಇವತ್ತು ಸರ್ಕಾರ ಏನು ಮರಾಠಿ ಸಮುದಾಯಕ್ಕೆ 50,000 ಕೋಟಿಯನ್ನು ಬಿಡುಗಡೆ ಮಾಡಿದರಲ್ಲ ಅದನ್ನು ಕರ್ನಾಟಕ ನವನಿರ್ಮಾಣ ಸೇನೆ ಖಂಡನೆ ಮಾಡ್ತಾ ಇದೆ ಇವತ್ತು ಇವರು ಯಾರ ನೈತಿಕಕ್ಕೆ ಮೇಲೆ ಇವರಿಷ್ಟು ಬಿಡುಗಡೆ ಮಾಡ್ಯಾರ ಗೊತ್ತಿಲ್ಲ ಇವರೇನು ಸ್ಥಳೀಯ ಚುನಾವಣೆ ಇದ್ದ ಸಲುವಾಗಿ ಮಾಡಿದರೋ ಯಾವ ಓಟ್ ಬ್ಯಾಂಕಿನ ಸಲುವಾಗಿ ಮಾಡಿದರೋ ಗೊತ್ತಿಲ್ಲ ಈ ಈ ಮಳೆ ಬಂದಿ ಸಂಭ್ರಮದಲ್ಲಿ ಮಳೆ ಬಂದು ತುಂಬ ಹಾಳಾಗೋಗಿದೆ ಅಂಥದಕ್ಕೆ ಇವತ್ತು ದುಡ್ಡಿಲ್ಲ ಅಂತ ಹೇಳ್ತಾರೆ 50 ಕೋಟಿ ತಂದು ಇವತ್ತು ಸಮುದಾಯಕ್ಕೆ ಬಿಡುಗಡೆ ಮಾಡ್ತಾರಂದ್ರೆ ಇವತ್ತು ವಿರೋಧ ಮಾಡ್ತಾ ಇದ್ದೀವಿ ಇದು ಖಂಡನೆ ಮಾಡ್ತಾ ಇದ್ದೀವಿ ಯಾವೊಬ್ಬ ಮುಟ್ಟಾಳ ಶಾಸಕ ಬೆಳಗಾವಿ ನಮ್ಮದು ಮತ್ತೆ ಇನ್ನೋ ಬರ್ತಕ್ಕಂಥ ತಾಲೂಕುಗಳು ನಮ್ಮದಂತಾರ ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಅಂತ ಮನೆಹಾಳನಿಗೆ ಇವತ್ತು ಶಾಸಕನಿಗೆ ಇವತ್ತು ಬುದ್ಧಿ ಕಲಿಸ ಅಂತ ಕೆಲಸ ಮಾಡಬೇಕಾಗ್ತದಂತ ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀನಿ ನೀವೇನು ಹೇಳ್ತೀರಿ ಈಗ ಸರ್ಕಾರದ ಕ್ರಮದ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಲಾಕ್ಡೌನ್ ಎಂದರೆ ಆಗಲಿ
ಆಮೇಲೆ ನೆರೆ ನಾನಾ ಜಿಲ್ಲೆಗಳ ನೆರೆ ಬಂದು ತುಂಬಾ ರೈತರಾಗಲಿ ವ್ಯಾಪಾರಸ್ಥರಾಗಲಿ ನಿರುದ್ಯೋಗಿಗಳು ಸಂಕಷ್ಟದಲ್ಲಿರುವಾಗ ಈ ತರ ಮಹಾರಾಷ್ಟ್ರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 50 ಕೋಟಿ ಖರ್ಚು ಮಾಡೋದೇನು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಈ ಅನಿಸಿಕೆ ಈ ಸಮಯದಲ್ಲಿ ಈಗ ಮಹಾರಾಷ್ಟ್ರ ಡಿಸಿಎಂ ಬೆಳಗಾವಿ ನಮ್ಮದು ಕಾರವಾರ ನಮ್ಮದು ಅಂತ ಹೇಳ್ತಾ ಇದ್ರೆ ಪದೇ ಪದೇ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ರು ಏನು ಅವರು ಯಾವಾಗಲೂ ಈ ತರ ಹೇಳ್ತಾ ಬರ್ತಿದ್ರು ಯಾವಾಗ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಅಭಿವೃದ್ಧಿ ನಿಗಮ ಮಾಡಿತ್ತು ಆ ಸಂದರ್ಭದಲ್ಲಿ ಅವರಿಗೆ ಮತ್ತಿಟ್ಟು ಪ್ರೋತ್ಸಾಹ ಕೊಟ್ಟಂಗಾಯ್ತು ಈ ರಾಜ್ಯ ಸರ್ಕಾರದಿಂದ ಜನರ ಅನುಕೂಲಕ್ಕಾಗಿ ಸರ್ಕಾರ ಯಾವುದೇ ಜಾತಿ ಜನಾಂಗದ ಅನುಕೂಲ ಮಾಡಲಿ ನಮ್ದು ವಿರೋಧಿಲ್ಲ ಆದ್ರೆ ಈ ಅಭಿವೃದ್ಧಿ ನಿಗಮದಿಂದ ಮಾಡ್ತೀವಿ ಅಂದಾಗ ಅವ್ರಿಗೆ ಪ್ರೋತ್ಸಾಹ ಸಿಕ್ಕಂಗಾಯ್ತು ಆದ್ರೆ ಅವ್ರ ಹೇಳಿಕೆ ಉಗ್ರ ಖಂಡನೀಯವಾಗಿದೆ ಬೆಳಗಾವಿ ಕಾರವಾರ ಮಹಾರಾಷ್ಟ್ರದಲ್ಲ ಸೋಲಾಪುರ ಕನ್ನಡಿಗರಿದ್ದ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತಿನ ದಿವಸ ಬಂದ್ ಕರೆ ಕೊಟ್ಟಿದ್ರಿ ಯಾವ ರೀತಿ ಇದು ಮಾಡ್ತಾರೆ ಅಂದ್ರೆ ಈಗ ಹೋರಾಟ ಯಾವ ರೀತಿ ಸರ್ ಈಗಾಗಲೇ ನಾವು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ ಅಂದ್ರೆ ಯಡಿಯೂರಪ್ಪ ಸಾಹೇಬರ ಸರ್ಕಾರ ಆದ್ರೆ ಇವತ್ತು ಮರಾಠ ಅಭಿವೃದ್ಧಿ ನಿಗಮ ಏನ್ ಮಾಡಿದ್ದಾರೆ ನಾವು ಅದು ವಿರೋಧಿಸ್ತೀವಿ ಕನ್ನಡ ಪರ ಸಂಘಟನೆ ಯಾಕಂದ್ರೆ ಇವತ್ತು ಕನ್ನಡ ರಾಜ್ಯೋತ್ಸವ ಅಂದ ತಕ್ಷಣ ಬೆಳಗಾವಿಯಲ್ಲಿ ಮರಾಠಿಗರು MS ಗುಂಡಗಳು ಇವತ್ತು ಕನ್ನಡ ದಿನಾಚರಣೆ ಮಾಡ್ತಾರೆ ಆದ್ರೆ ಇವತ್ತು ಸರ್ಕಾರ ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸ ಮಾಡಿಲ್ಲ ಆದ್ರೆ ಏಕಾಏಕಿ ಇವತ್ತು ಮರಾಠ ಅಭಿವೃದ್ಧಿ ನಿಗಮ ಮಾಡ್ತಾರೆ ಅಂದ್ರೆ ಇವತ್ತು ವೋಟ್ ಬ್ಯಾಂಕ್ ಪಡೆಯುವಂತ ಒಂದು ಕೆಲಸ ಮಾಡ್ತಿದ್ರೆ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾಗಿದ್ದ ಪ್ರವೀಣ್ ಶೆಟ್ಟಿ ಅನ್ನೋರು ಏನ್ ನಿರ್ಧಾರ ತಗೊಳ್ತಾರೆ ಅವ್ರ ವಿರುದ್ಧ ಅವ್ರ ಪರವಾಗಿ ಓಕೆ ಥ್ಯಾಂಕ್ ಯು ಸೋ ಮಚ್ ಕಲಬುರಗಿಯಿಂದ ಶಿವರಾಮ ಸಂಡಿ ಆ ಭಾಗದಲ್ಲಿ ಅವರು ಕೂಡ ನಮ್ಮ ಹೋರಾಟ